ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ನ ಡೀಸೆಲ್ ಮತ್ತು ಪೆಟ್ರೋಲ್ ವಿತರಣೆಯ ಸಂಸ್ಥೆ ಪೂಂಜಾ ಪ್ಯೂಯಲ್ ಕಾರ್ಪೊರೇಷನ್ ರಾಷ್ಟೀಯ ಹೆದ್ದಾರಿ 169 ಗಂಜಿಮಠದ ಪೂಂಜಾ ಟೈಲ್ ವರ್ಕ್ಸ್ ಸಮೀಪ ಸೋಮವಾರ ಆರಂಭಗೊಂಡಿತು. ಬಪ್ಪನಾಡು ದೇವಸ್ಥಾನದ ಅರ್ಚಕ ಶ್ರೀಪತಿ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿಗಳು ನಡೆದವು. ನಂತರ ಅತಿಥಿ ಗಣ್ಯರು ಉದ್ಘಾಟನೆ ನೆರವೇರಿಸಿದರು. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಶಾಸಕರಾದ ಉಮಾನಾಥ ಕೋಟ್ಯಾನ್, ರಾಜೇಶ್ ನಾಯಕ್, ಡಾಕ್ಟರ್ ಭರತ್ ಶೆಟ್ಟಿ ಉದ್ಘಾಟಿಸುವಂತದ್ದು. ಮಾಜಿ ಸಚಿವರಾದ ಬಿರಮಾನಾಥ ರೈ, ಕೆ ಅಭಯಚಂದ್ರ ಜೈನ್, ಮಂಗಳೂರು ಎಂಎ ಕೃಷ್ಣ ನಾಯಕ್ ಕಂಪನಿಯ ಮನೇಲ್ ಅಣ್ಣಪ್ಪ ನಾಯಕ್, ಮೂಡಬಿದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೇಘನಾಥ ಶೆಟ್ಟಿ, ಸೂರಲ್ಪಾಡಿ ಮಸೀದಿಯ ಖತೀಬರಾದ ಎಸ್ಪಿ ಉಸ್ಮಾನ್ ದಾರಿಮಿ, ಭಾರತ್ ಪೆಟ್ರೋಲಿಯಂನ ಮಂಗಳೂರು ವಿಭಾಗದ ರೀಟೇಲ್ ಮ್ಯಾನೇಜರ್ ಸುನೀಲ್ ಕುಲಕರ್ಣಿ ಮತ್ತು ಮಾರಾಟ ಅಧಿಕಾರಿ ಅಶ್ವಿನ್ ಎ ಮೋಹನ್ ವಿವಿಧ ಸೇವಾ ಘಟಕಗಳಿಗೆ ಚಾಲನೆ ನೀಡಿದರು. ಹಸ್ತದಿಂದ ಈ ದೀಪವನ್ನು ಪ್ರಜ್ವಲಿಸಬೇಕು, ಈ ಒಂದು ಉದ್ದಿಮೆಗೆ ಶುಭವನ್ನು ಕೊಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಮಾನಾಥ ಕೋಟೆಂದ್ ಅವರು, ಸಂಸ್ಥೆಯ ಮುಖ್ಯಸ್ಥ ಎಂಎಚ್ ಅರವಿಂದ ಪೂಂಜಾ ಮಾತನಾಡಿ, ಗ್ರಾಹಕರ ಅಗತ್ಯಗಳ ಪೂರೈಕೆ ಮತ್ತು ಉತ್ಪನ್ನಗಳ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ನಿರ್ವಹಣೆ ಮಾಡುವುದಾಗಿ ತಿಳಿಸಿದರು. ಹಾಗೆನಾ ನಮ್ಮ ಪ್ರೀತಿಯವರೆಲ್ಲ ನೀವೆಲ್ಲ ಬಂದಿದ್ದೀರಿ, ತುಂಬಾ ಜನ ಬಂದಿದ್ದೀರಿ ಮಂಗಳೂರಿಂದೆಲ್ಲ, ಒಬ್ಬೊಬ್ಬರು ಹೆಸರು ಹೋಗುದಿಲ್ಲ. ನೀವು ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಿದ್ದೀರಾ, ನಿಮಗೆ ಎಲ್ಲರಿಗೂ ನಾನು ಶುಭಾಶಯ ಧನ್ಯದ ಹೇಳು. ಮಾಲಕರಾದ ಆದಿತ್ಯ ಅರವಿಂದ ಪೂಂಜಾ ಪ್ರಾಸ್ತಾವನೆಗೈದರು. ಅಶ್ವಿನಿ ಅರವಿಂದ ಪೂಂಜಾ, ಅಪೂರ್ವ ಅರವಿಂದ ಪೂಂಜಾ ಉಪಸ್ಥಿತರಿದ್ದರು. ಮುಲ್ಕಿ ಎಂಆರ್ ಪೂಂಜಾ, ಐಟಿಐ ನಿವೃತ್ತ ಪ್ರಾಂಶುಪಾಲ ವೈಎನ್ ಸಾಲ್ಯನ್ ಕಾರ್ಯಕ್ರಮ ನಿರ್ವಹಿಸಿದರು.